ಏಕಲವ್ಯ ಸಿನಿಮಾ ನೋಡಿ ಹೊರಗೆ ಬಂದ ತಕ್ಷಣ ನನಗನ್ಸಿದ್ದು, ಗುರು ಇದು ನಿಜವಾಗ್ಲೂ ಪ್ರೇಮ್ ಅವರ ಸಿನಿಮಾನಾ ಅಂತ. ಪಕ್ಕಾ ಇದು ಪ್ರೇಮ್ ಅವ್ರಿಗೆ ಕಮ್ ಬ್ಯಾಕ್ ಆ್ಯಂಡ್ ರಾಣಾ ಆ್ಯಂಡ್ ರೀಶ್ಮಾ ಅವ್ರಿಗೆ ಒಂದೊಳ್ಳೆ ಡೆಬ್ಯೂ ಅಂತೀನಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಲಿಟ್ರಲಿ ಥಿಯೇಟರಿಂದ ಹೊರಗೆ ಬಂದಂಥ ಆಡಿಯನ್ಸ್ ಎಲ್ಲರೂ ಇದು ಪ್ರೇಮ್ ಅವರ ಸಿನಿಮಾನ ಗುರು ಅಂತ ಶಾಕಲ್ಲಿದ್ದರು. ಇವನ್ ನಾನು ಕೂಡ. ಅವರ ಹಿಂದಿನ ಸಿನಿಮಾಗಳಲ್ಲೆಲ್ಲ ಅವ್ರದೇ ಆದ ಒಂದು ಕೆಲವೊಂದು ಫ್ಲೇವರ್ ಇರೋದು, ಆದರೆ ಇಲ್ಲಿ ಕಂಪ್ಲೀಟ್ಲಿ ಅವರ ಪೊಟೆನ್ಷಿಯಲ್ ಏನು ಅಂತ ತೋರಿಸಿದ್ದಾರೆ. ಸೊ ತಡ ಯಾಕೆ, ಡೀಟೇಲ್ ರಿವ್ಯೂಗೂ ಹೋಗೋಣ. ಅದಕ್ಕೂ ಮುಂಚೆ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಓಲ್ಡ್ ಮಾಂಕ್ ರಿವ್ಯೂ ಕೂಡ ಬಿಟ್ಟಿದ್ದೀವಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ನೋಡಿ. ನಿಮಗೆ ಸಮಯ ಮತ್ತು ದುಡ್ಡು ಎರಡೂ ಇದ್ದರೆ ಸಿನಿಮಾಗಳನ್ನು ಥಿಯೇಟರಲ್ಲೇ ಹೋಗಿ ನೋಡಿ, ಎಂಜಾಯ್ ಮಾಡಿ. ಏಕಲವ್ಯ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು, ನಮ್ಮ ಹೀರೋ ಅಮರ್ ಒಬ್ಬ ಲಾ ಸ್ಟೂಡೆಂಟ್. ಹಿಂದೆ ಅವನ ಲೈಫಲ್ಲಿ ಏನೇನು ಆಗಿತ್ತು, ಮುಂದೆ ಅವನ ಫ್ಯೂಚರಲ್ಲಿ ಏನೇನು ಆಗುತ್ತೆ ಅನ್ನೋದೇ ಸಿನಿಮಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಫಸ್ಟ್ ದ ಹೋಲ್ ಸಿನಿಮಾ. ಪ್ರೇಮ್ ಅವರ ಎಷ್ಟೊಂದು ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ತೀರಾ ಓವರ್ ಅಂತ ಅನಿಸೋದು, ಆದರೆ ಇಲ್ಲಿ ಪ್ರತಿ ಒಂದು ಎಲಿಮೆಂಟ್ಗಳನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿ ನೋಡೋ ಆಡಿಯನ್ಸ್ಗೆ ಎಲ್ಲ ತರಹದ ಎಮೋಷನ್ಸ್ನ ಫೀಲ್ ಮಾಡಿಸ್ತಾ ಹೋಗ್ತಾರೆ. ಲವ್, ಫ್ರೆಂಡ್ಶಿಪ್, ರೊಮ್ಯಾನ್ಸ್, ಕ್ರೈಮ್, ಥ್ರಿಲ್ಲರ್, ಎಮೋಷನ್ಸ್ ಎಲ್ಲದನ್ನು ಪರ್ಫೆಕ್ಟಾಗಿ ಬ್ಲೆಂಡ್ ಮಾಡಿ ಈ ಸಿನಿಮಾನ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್, ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್. ಸಿನಿಮಾದಲ್ಲಿ ಮೇಜರಾಗಿ ಸಾಂಗ್ಸಲ್ಲಿ ಕ್ಯಾಮ್ರಾ ವರ್ಕ್ ಮಾತ್ರ ಅಚ್ಚಿಂದಿ, ಆ್ಯಂಡ್ ಫ್ಲ್ಯಾಶ್ಬ್ಯಾಕ್ ಎಪಿಸೋಡ್ಸಲ್ಲಿರೋ ಕ್ಯಾಮ್ರಾ ವರ್ಕ್ ಮಾತ್ರ ಬ್ರಿಲಿಯಂಟ್. ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿ ಚೂಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸೂಟ್ ಆಗೋ ಥರ ಕಲರ್ ಗ್ರೇಡಿಂಗ್ ಇದೆ. ನೆಕ್ಸ್ಟ್, ಮ್ಯೂಸಿಕ್. ಹೌದು, ಇದು ನಿಜವಾಗ್ಲೂ ಪ್ರೇಮ್ ಅವರು ಹೇಳಿದ ಥರ ಒಂದು ಮ್ಯೂಸಿಕಲ್ ಸಿನಿಮಾನೇ. ಸ್ಟಾರ್ಟಿಂಗಲ್ಲಿ ಶುರುವಾಗೋ ಮ್ಯೂಸಿಕ್ನ ಗ್ರಾಫ್ ಸಿನಿಮಾ ಎಂಡ್ ಆಗೋವರೆಗೂ ಮೇಲೆ ಹೋಗ್ತಾನೆ ಇರುತ್ತೆ, ಎಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೌನ್ ಆಗೋದೇ ಇಲ್ಲ. ಅಷ್ಟು ಸಖತ್ತಾಗಿ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು. ಇವರಿಗೆ ಈ ಸಿನಿಮಾನ ಕಮ್ಬ್ಯಾಕ್ ಅಂತ ಹೇಳೋದಕ್ಕಿಂತ ಇದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್, ಪರ್ಫಾರ್ಮೆನ್ಸ್. ಪ್ರತಿ ಆರ್ಟಿಸ್ಟ್ ಕೂಡ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಪೆಷಲಿ ಎಮೋಷನ್ ಸೀನ್ಸಲ್ಲಿ ಬರೋ ಪ್ರತಿ ಕ್ಯಾರೆಕ್ಟರ್ ಕೂಡ ಚಿಂದಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತೀನಿ. ರಾಣಾ ಆ್ಯಂಡ್ ರೀಶ್ಮಾ ಅವ್ರಿಗೆ ಕೊಟ್ಟಿರೋ ರೋಲ್ಗೆ ಜೀವ ತುಂಬಿದ್ದಾರೆ ಅಂದರೆ ತಪ್ಪಾಗಲ್ಲ. ರಚಿತಾ ರಾಮ್ ವಾಸ್ ಗುಡ್. ನೆಕ್ಸ್ಟ್, ಟ್ವಿಸ್ಟ್ಸ್. ಸಿನಿಮಾದಲ್ಲಿ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ, ಆ್ಯಂಡ್ ಅದು ನಿಮ್ಮನ್ನು ಸರ್ಪ್ರೈಸ್ ಮಾಡೋದಂತ ಕನ್ಫರ್ಮ್. ಸಿನಿಮಾದಲ್ಲಿ ಹೊಸ ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡಿದ್ದು ನನಗೆ ಇಷ್ಟ ಆಯಿತು, ಆ್ಯಂಡ್ ಅವ್ರ ಕಡೆಯಿಂದ ಬಂದ ಕಾಮಿಡಿ ಕೂಡ ವರ್ಕೌಟ್ ಆಗಿದೆ. ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್ನಲ್ಲಿ ಹೊಸದಾಗೇನೂ ಇರಲಿಲ್ಲ, ಆದರೆ ಎಂಗೇಜಿಂಗ್ ಆಗಂತೂ ಇತ್ತು. ಇನ್ನು ಸಿನಿಮಾದಲ್ಲಿ ನನಗಿಷ್ಟ ಆಗದೇ ಇದ್ದಿದ್ದು ಅಂದರೆ ಫಸ್ಟ್ ಹಾಫಲ್ಲಿ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಈಸಿಯಾಗಿ ಒಂದೊಂದು ಸಾಂಗ್ನ ರಿಮೂವ್ ಮಾಡ್ಬೋದಿತ್ತು, ಬಟ್ ಇದು ನನ್ನ ಒಪಿನಿಯನ್ ಅಷ್ಟೇ. ಇನ್ನು ತುಂಬ ಕಡೆ ವಿ ಎಫ್ ಎಕ್ಸ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ಅನಿಸ್ತು. ಇದಿಷ್ಟು ಬಿಟ್ಟರೆ ಸಿನಿಮಾ ನನಗೆಲ್ಲೂ ಕೂಡ ಬೋರ್ ಹೊಡೆದಿಲ್ಲ. ಫೈನಲ್ ವರ್ಡಿಕ್ಟ್, ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4 out of 5. ಎ ಪರ್ಫೆಕ್ಟ್ ಕಮ್ ಬ್ಯಾಕ್ ಫಾರ್ ದ ಶೋ ಮ್ಯಾನ್. ಎಸ್, ಇದಿಷ್ಟು ಸಿನಿಮಾ ನೋಡಿ ನನಗನ್ಸಿದ ವಿಚಾರಗಳು. ನೀವು ಸಿನಿಮಾ ನೋಡೋದಿದ್ರೆ ಥಿಯೇಟರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಮ್ಯೂಸಿಕ್ನ ಫೀಲ್ ಮಾಡಿ ಅಂತ ಹೇಳ್ತೀನಿ. ರಿವ್ಯೂ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.